ಇವರೆಲ್ಲ ಪವರ್ ಮಾಲೂರ್ ಅವ್ರು ಕರೆದ್ಬಿಡು ಮಾಲೂರ್ ತಗೊಂಡು ಇವರು ಲಾಕಪ್ ಮಾಡ್ಕೊ ಹಣ ಬರೋದಿಲ್ಲ ಏನು ಮಾಲೂರ್ ತಾನೆ ಇಲ್ಲೇ ರೂರಲ್ ಅಲ್ಲಿ ಹಾಕ್ಬಿಡು ಹಣ ಬಂದು ಬಿಡ್ಸ್ಕೊಡು ತೋಲ್ಬಲವನ್ನ ಬಯಸಿ ಮತದಾನಕ್ಕೆ ಅಡ್ಡಿ ಮಾಡೋದಾಗ್ಲಿ ಅಥವಾ ಪ್ರಭಾವ ಬೀರೋದಾಗ್ಲಿ ಅಥವಾ ಮತದಾನಕ್ಕೆ ಅಡ್ಡಿ ಕಡಿಸೋದು ಅಂತ ಹೇಳಿದ್ರೆ ನಾವಂತೂ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಒಂದು ಮೂರನೇದು, ನೀವ್ ಯಾರು ಯಂಗ್ಸ್ಟರ್ಸ್ ಇದಿರಲ್ಲ ಕಾಲೇಜ್ಗಳ ಹತ್ರ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಣ್ಮಕ್ಳನ್ನ ಚುಡಾಯಿಸೋದು ಅಥವಾ ಬೇರೆಯವರ ತೋಟಗಳಿಗೆ ಅಕ್ರಮವಾಗಿ ಪ್ರವೇಶ ಮಾಡೋದು, ಸಿವಿಲ್ ಡಿಸ್ಪ್ಯೂಟ್ಸ್ ಅಲ್ಲಿ ನೀವೆಲ್ಲರೂ ಭಾಗಿಯಾಗೋದು, ಅಧಿಕಾರಿಗಳಿಗೆ ಏನು ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ಯಾವುದು ಸರ್ಕಾರಿ ಕೆಲಸ ನಡೀಬೇಕು ಅಂತ ಕೆಲಸಗಳೆಲ್ಲ ಹೋಗ್ಬಿಟ್ಟು ಅವ್ರನ್ನ ಬೆದರಿಸುವಂತ ಕೆಲಸ ಮಾಡಿಸೋದು, ರಾತ್ರಿ ಹೊತ್ತಲ್ಲಿ ಅಡ್ಡಗಳಿರ್ತವೆ ಆ ಅಡ್ಡಗಳಲ್ಲಿ ನೀವೇ ಮಾಡಿಸೋದು, ಮಟ್ಕ ಜೂಜಾಟ ಮತ್ತೆ ಇಸ್ಪಿಟ್ ಇದರಲ್ಲಿ ನೀವು ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು. ಇದರಲ್ಲಿ ಇನ್ನು ಈ ಚಂಬು ಕೇಸ್ ಅಲ್ಲಿ ರೈಸ್ ಪುಲಿಂಗ್ ಕೇಸಸ್ ಎಲ್ಲ ನೀವೆಲ್ಲ ಇದ್ದೀರಾ, ಈ ತರ ಅಮಾಯಕರನ್ನೆಲ್ಲ ಮೋಸ ಮಾಡೋದು ಮತ್ತೆ ಯಾವ್ದೇ ಆದ ಸರ್ಕಾರಿ ಜಮೀನು ಇದೆ ಅಥವಾ ಬೇರೆಯವ್ರ ಜಮೀನು ಇದೆ ಅವ್ರು ಸತ್ತೋಗಿದ್ರು ಬದುಕಿದ್ರು ಅವ್ರ ಮೇಲೆ ಸರಿ ಕಡೆ ಎರಡು ಸತಿ ನಿಮ್ಮ ಇದು ಒಂದು ಇವಾಗ ಅವನು ಅಮರೇಶ್ ಇದರಿಂದ ನೀವು ನಿಮ್ಮ ಕುಟುಂಬಕ್ಕೆ ನಿಮ್ಮ ಆದಾಯಕ್ಕೆ ಅಥವಾ ನಿಮ್ಮ ಮಕ್ಕಳ ಹತ್ರ ಎಲ್ಲರೂ ವಯಸ್ಸಾಗಿದೆ ಮತ್ತೆ ನೀವು ಯಾರು ಮದುವೆ ಆಗಿಲ್ಲ, ನಿಮ್ಗೆ ಯಾರು ಹೆಣ್ಣು ಕೊಡಕ್ ಮುಂದೆನೂ ಬರಲ್ಲ ಈ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಅಂತದೆಲ್ಲ ಮಾಡಿದೀವಿ. ಹಾಗಾಗಿ ನಾವು ಕಾನೂನು ಪ್ರಕಾರ ಏನೆಲ್ಲ ಕ್ರಮಗಳು ತಗೋಬೇಕು ನಾವು ಅದು ತಗೊಂಡೇ ತಗೊಂತೀವಿ. ನೀವು ಪೊಲೀಸರನ್ನವರು ಸಮಾಜದಲ್ಲಿ ನಿಮ್ಮ ಪರವಾಗಿ ಅಥವಾ ನಿಮ್ಮ ಮಕ್ಕಳಿಗೆ ಸೇಫ್ಟಿ ಕೊಡ್ಬೇಕು. ನಿಮ್ಮ ಮಕ್ಕಳೇ ನಾಳೆ ಎಲ್ಲಾದ್ರೂ ಕಾಲೇಜ್ಗೆ ಹೋಗ್ತಾ ಇದ್ರೆ ಯಾರೋ ಚುಡಾಯಿಸ್ತಾರೆ ಸುಮ್ಮನೆ ಇರ್ತೀರಾ, ಅಥವಾ ನಿಮ್ಮ ಜಮೀನನ್ನೇ ಬೇರೆಯವ್ರು ಯಾರಾದರೂ ಕಬ್ಜೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ, ಬೇರೆ ಯಾರ್ದೋ ವಸ್ತ್ರ ಅಪರಾಧ ಮಾಡಿದ್ರೆ ಸುಮ್ಮನೆ ಇರ್ತೀರ, ಇನ್ನೊಂದು ಪ್ರಾಣ ತೆಗೆದ್ರೆ ಸುಮ್ಮನೆ ಇರ್ತೀರಾ, ನೀವೇ ಲಚ್ಚು ಲಾಂಗು ತಕೊಂಡು ಬೇರೆಯವ್ರನ್ನ ನಿಮ್ಮ ನಿಮ್ಗೆ ಎದುರಿಸ್ತಾರೆ ನೀವು ಸುಮ್ಮನೆ ಇರ್ತೀರಾ. ಪ್ರತಿಯೊ ಹೀಗಾಗಿ ಬೇರೆಯವ್ರಿಗೆ ಏನು ನಿಮ್ಗೆ ಏನು ಆಗ್ಬಾರ್ದು ಅಂತ ನೀವು ತಿಳ್ಕೊಳ್ತೀರ ಅದು ನೀವು ಬೇರೆಯವ್ರಿಗೆ ಮಾಡಬಾರ್ದು. ಸೊ ಈಗ ನಾನು ಒಳ್ಳೆ ಮಾತಿಂದ ನಾವು ನಮ್ಮ ಆಫೀಸರ್ಸ್ ಎಲ್ಲ ನಿಮ್ಮೆಲ್ಲ ಕರೆಸಿದೀವಿ ನಿಮ್ಮೆಲ್ಲ ಆಕ್ಟಿವಿಟೀಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ, ಇದನ್ನ ಪರಿವರ್ತನೆ ಮಾಡೋದು ನಿಮ್ಗೆ ಸೇರಿದ್ದು. ಪರಿವರ್ತನೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಕಾನೂನಲ್ಲಿ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಬಟ್ ಜಿಲ್ಲೆನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನೀವು ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ, ಭಯ ಪಡಿಸುವಂತ ಕೆಲಸಗಳಿಗೆ, ಲ್ಯಾಂಡ್ ಗ್ರ್ಯಾಬಿಂಗ್ಗೆ, ಅಕ್ರಮ ಸಾರಾಯಿಗೆ, ಬೂಟ್ ಲೆಗ್ಗಿಂಗು, ಲ್ಯಾಂಡ್ ಗ್ರ್ಯಾಬಿಂಗು, ಈ ಮಾಫಿಯಾ ಅಥವಾ ಯಾರಿಗೂ ಬೆದರಿಕೆ ಕೆರೆಗಳು ಮಾಡೋದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ ಬಂದಂಗೆ ಬೇರೆಯವರ ಜಾತಿ ಮತ ಅಥವಾ ಅವರ ರಾಜಕೀಯ ಇದಕ್ಕೋಸ್ಕರ ನೀವು ಫೇಕ್ ನ್ಯೂಸ್ ಮಾಡೋದು, ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಮಚ್ಚು ಲಾಂಗು ಚಾಕುಗಳನ್ನೆಲ್ಲ ನೀವು ಹರಿಬಿಟ್ಟು ಎಲ್ಲರನ್ನು ಭಯ ಪಡಿಸುವಂತ ಇಂಥವೆಲ್ಲ ನಾವು ಆಲ್ರೆಡಿ ನಾಲ್ಕೈದು ಕೇಸ್ಗಳು ನಾವು ಕೋಲಾರಲ್ಲಿ ಮಾಡಿದೀವಿ. ಬರ್ತ್ಡೇಗಳಿಗೆ ಕೇಕ್ ಕಟ್ ಮಾಡೋದು ಅಂತ ಜನ ನೋಡಿದ ತಕ್ಷಣ ಅನ್ಕೋಬೇಕು, ಓ ಹವಾ ನಂದೇ ಹವಾ ನಾನು ನೋಡಿದ್ರೆ ಏನೋ ಈ ತರ ಮಾಡಿ ಏನು ಶಾಂತಿ ಸುವ್ಯವಸ್ಥೆಗೆ ನೀವೆಲ್ಲ ಭಂಗ ತರ್ತಿದ್ರ, ಪ್ರತಿಯೊಂದ್ರ ಮೇಲೆ ನಾವು ನಿಗಾ ಇಟ್ಟಿದೀವಿ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅಂತ ಹೇಳಿ ನಮ್ಮಲ್ಲಿ 24 ಗಂಟೆ ನಿಮ್ಮ ಮೊಬೈಲ್ಸ್ ಮೇಲೆ ನೀವೇನ್ ಪೋಸ್ಟ್ ಮಾಡ್ತೀರಾ ಇಡೀ ರಾಜ್ಯದಲ್ಲೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ನಿಮ್ಮ ಮಜಲ್ ಪವರ್ನ ಮತ್ತೆ ನಿಮ್ಮ ಪವರ್ನ ತೋರಿಸೋದಕ್ಕೆ ನೀವು ಸಾಮಾಜಿಕ ಮಾಧ್ಯಮಗಳನ್ನ ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಮೇಲೆ 100% ಕೇಸ್ ಆಗುತ್ತೆ. ಆಲ್ರೆಡಿ ಮಾಡಿ 4 ಜನನ ನಾವೆಲ್ಲ ಅರೆಸ್ಟ್ ಮಾಡಿದೀವಿ.
ನಾನು ಏನು ತಮಗೆ ಹೇಳ್ತೀನಿ, ನೀವೆಲ್ಲ ವ್ಯವಸಾಯಸ್ಥರಿದ್ದೀರಾ, ವ್ಯಾಪಾರಸ್ಥರಿದ್ದೀರಾ, ಅಥವಾ ನೀವೇನು ಕಸಬು ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂತ ಇದ್ದೀರಾ, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನೀವು ನಿಮ್ಮ ಮಕ್ಕಳನ್ನ ಪೋಷಣೆ ಮಾಡೋದ್ರಲ್ಲಿ ನೀವು ತಲ್ಲೀನರಾಗಬೇಕೇ ವಿನಃ ನಿಮ್ಮ ಹೊಟ್ಟೆ ಪಾಡಿಗೆ ಬೇರೆಯವರ ಹೊಟ್ಟೆಯನ್ನು ಒಡೆಯುವಂತ ಯಾವುದೇ ರೌಡಿ ಆಕ್ಟಿವಿಟೀಸ್ ಅಲ್ಲಿ ನೀವು ಪಾಲ್ಗೊಂಡ್ರೆ ಪರಿಣಾಮ ನೆಟ್ಟಿಗೆ ಇರಲ್ಲ. ನಾವು ಇದೀವಿ ಜಿಲ್ಲೆಯಲ್ಲಿ, ಒಂದ್ 1,000-2,000 ಪೊಲೀಸ್ ಇದೀವಿ, ನಿಮ್ಮ 5 ಜನ ರೌಡಿಗಳಿಗೆ ನಾವೊಂದು ವಾಚ್ ಮಾಡ್ತೀವಿ. ನಾಳೆಯಿಂದ ನಿಮ್ಮ ಮೇಲೆ ಏನೇನು ಕೇಸ್ಗಳಿದೆ, ಪಿಟಿ ಕೇಸ್ಗಳಿಗೆ ಕಂಪಲ್ಸರಿ ಕೋರ್ಟ್ಗೆ ಬರಬೇಕು, ವಿಟ್ನೆಸ್ ಹೆಸರಿಸಬಾರ್ದು, ನಿಮ್ಮ ಕೇಸ್ಗಳೇನಿದೆ ನೀವು ಹಾಜರಾಗಬೇಕು. ಒಂದು ಎರಡನೇದಲ್ಲಿ ನಾನು ಈಗ ಹೇಳಿದಲ್ಲೇ ಗ್ರಾಮದಲ್ಲಿ ಜೂಜಾಟ, ಮಟ್ಕ, ಅಕ್ರಮ ಸಾಯಿ, ಮರಳು ದಂಧೆ, ಲ್ಯಾಂಡ್ ಗ್ರಾಬಿಂಗು, ಆಮೇಲೆ ಎಲ್ಲರೂ ಚೀಟಿಂಗ್ ಮಾಡೋಂತ ಏನು ಕೆಲಸಗಳು, ಪೊಲಿಟಿಕಲ್ ಆಗಿ ಪ್ರೇರಿತವಾಗಿ ಸುಳ್ಳು ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಲಸಗಳು, ಹೆಣ್ಮಕ್ಳಿಗೆ ಯಾವುದೇ ಈ ಕಡೆ ಯಾವುದು ಗೋನ್ಪಲ್ಲಿ ಮತ್ತೆ ಎಲ್ಲ ಕಡೆ ಬಸ್ಗಳಲ್ಲಿ ಬರುವಾಗ ಹೆಣ್ಮಕ್ಳು ಚೂಡಿಸುವಂತ ಕಂಪ್ಲೇಂಟ್ಸ್ ಎಲ್ಲ ಇದೆ, ನಾವೆಲ್ಲ ಓಡಾಡ್ತಾ ಇರ್ತೀವಿ. ಇಂಥದ್ದು ಯಾವುದು ಹಾಕ್ಬಾರ್ದು. ಯಾರ್ಯಾರು ನೀವು ನಿಮ್ಮ ಕೆಲಸನ ಕಾನೂನನ್ನ ನೀವು ಪರಿಪಾಲನೆ ಮಾಡಿದ್ರೆ ನಾವು ನಿಮಗೆ ರೆಸ್ಪೆಕ್ಟ್ ಕೊಡ್ತೀವಿ. ಕಾನೂನು ಯಾರು ನೀವು ಪಾಲನೆ ಮಾಡಲ್ಲ, ಅದಕ್ಕೆ ನಾವೇನ್ ಮಾಡಬೇಕು ನಾವು 100% ಮಾಡ್ತೀವಿ. ಇನ್ನೂ ಜಾಸ್ತಿ ಬೇರೆ ಭದ್ರತೆಗಳಿಗೆ ನೀವು ಯಾವತ್ತೂ ಕೈ ಹಾಕ್ಬಾರ್ದು. ಏನಪ್ಪ ಏನ್ರಿ ಸರಿ ವಾಯ್ಸ್ ಸರಿಯಾಗಿ ಬರ್ತದೆ? ಏನಪ್ಪ ಈ ಕಡೆ ಈ ಕಡೆ ನೀವಾಯ್ತು, ನೀವ್ ಬದುಕಾಯ್ತು, ನಿಮ್ ಮನೆ ನಿಮ್ ಮಕ್ಕಳು ಅಷ್ಟೇ. ಬೇರೆಯವ್ರ ಕಂಟೈಲ್ ಹೋಗೋದಾಗ್ಲಿ, ಅಲ್ಲಿ ಏನಾದ್ರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದಾಗ್ಲಿ, ಒಂದು ಪೆಟ್ಟಿ ಕೇಸ್ ನೋಡಿ, ಈಗ ರೌಡಿ ಶೀಟ್ ಏನಾದ್ರು ಕ್ಲೋಸ್ ಮಾಡ್ಬೇಕು, ಓಪನ್ ಮಾಡ್ಬೇಕು, 4 ಕ್ರೈಟೀರಿಯಾ ಇದೆ. ನೀವು ಕಂಪಲ್ಸರಿ ನಿಮ್ ಮೇಲೆ ಯಾವ್ದು ಕೇಸು ಇರಬಾರ್ದು, ಟ್ರಯಲ್ ಯಾವ್ದು ಇರಬಾರ್ದು. ಪೆಟ್ಟಿ ಕೇಸ್ ಅಂದ್ರೆ ಒಂದು ನ್ಯೂಸೆನ್ಸ್ ಕೇಸು ಸಹ ನಿಮ್ ಮೇಲೆ ಇರಬಾರ್ದು ರೌಡಿ ಶೀಟ್ ಇಂದ ತೆಗಿಬೇಕಾದ್ರೆ ಅಷ್ಟೇ. ಆಮೇಲೆ 4ನೇದು ಯಾವುದೇ ಹೊಸ ಕೇಸು ನಿಮ್ ಮೇಲೆ ಇರಬಾರ್ದು. ಈ ತರ ಇದನ್ನು ಇದು ಯಾರ ಕೈಯಲ್ಲಿಲ್ಲ, ಈ ತರ ಮಾಡ್ಕೊಳ್ಳೋದು ಯಾರ ಕೈಯಲ್ಲಿದೆ? ನಾನೀಗ ಬೇರೆ ಬೇರೆ ಕಾರಣಕ್ಕೆ ಹಿಂದೆ ಏನಾಗಿದೆ ಬಿಟ್ಕೊಡಿ, ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಲ್ಲ. ಅದು ಈಗ 4 ಹೊಸ ಕೇಸ್ ಯಾವುದು ನಿಮ್ ಮೇಲೆ ಇರಬಾರ್ದು, ಹಳೆ ಕೇಸ್ಗಳೆಲ್ಲ ಮುಗಿದಿರ್ಬೇಕು. ಮೊದಲು ಯಾವುದು ಪೆಟ್ಟಿ ಕೇಸು ಅಂದ್ರೆ ನಮ್ಮವರು ಪೊಲೀಸರು ಬಂದು ಹೆಡ್ ಕಾನ್ಸ್ಟೇಬಲ್ ಬಂದು ನೀವು ಗಲಾಟೆ ಮಾಡಿದಿರಾ, ಅಥವಾ ಇನ್ನೊಬ್ರಿಗೆ ನಾವು ಧಮಕಿ ಮಾಡಿದಿರಾ, ಅಜ್ಜಿಯ ಬದುಕಿ ಹಾಕಿದಿರಾ, ಅದೆಲ್ಲ ಸಾರ್ವಜನಿಕರಾಗಿ ನ್ಯೂಸೆನ್ಸ್ ಮಾಡ್ತಾ ಇದ್ರ ಅಂತ ಈ ಒಂದು ಪೆಟ್ಟಿ ಕೇಸ್ ಬಂದ್ರು ನಿಮ್ ಮೇಲೆ ರೌಡ್ ಶಿಫ್ಟ್ ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಕಾನೂನು ಆತರ ಇದೆ. ಹೀಗಾಗಿ ನೀವು ಪ್ರಜೆಗಳಾಗಿ ನೀವು ಕಾನೂನು ಸುವ್ಯವಸ್ಥೆ ಸರಿ ಮಾಡೋದ್ರಲ್ಲಿ ನಿಮ್ ಪಾತ್ರ ಇದೆ. ನಿಮ್ಮ ಇಷ್ಟು ಜನ ಇದ್ದಾರೆ, ನಿಮ್ಮನ್ನ ಯಾಕೆ ಕರ್ಕೊಂಡ್ರಿ ಇಲ್ಲಿ? ಬಿಕಾಸ್ ಆಫ್ ನಿಮ್ಮ ಆಕ್ಟಿವಿಟೀಸ್ ಬಗ್ಗೆ. ಈ ಆಕ್ಟಿವಿಟಿನ ಸರಿ ಮಾಡ್ಕೊಳ್ಳೋದು ನಿಮ್ ಕೈಯಲ್ಲಿ. ನೀವು ಮಾಡಿದ್ರೆ ವೆಲ್ ಅಂಡ್ ಗುಡ್, ಮಾಡಿಲ್ಲ ಅಂದ್ರೆ ನಿಮ್ ಕೈ ನಾವು ಮಾಡಿಸ್ತೀವಿ. ನೀವು ಇದನ್ನೆಲ್ಲ ರೌಡಿ ಆಕ್ಟಿವಿಟಿನ ಬಿಡ್ಬೇಕಂತ ನಿಮ್ಗೊಂದು ವಾರ್ನಿಂಗ್ ಕೊಡೋದಕ್ಕೆ ನಾವು ಇವತ್ತು ಇಲ್ಲಿ ಕರೆದಿದ್ದೀವಿ.